ಟಿವಿ 24 ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಚೌಗಲ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ರಾಯಭಾಗ ಇವರ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಮಹಿಳಾ ಸ್ವಸಹಾಯ ಸಂಘಗಳ ಹಾಗೂ ಡಿಕೆಸಿಸಿ ಪ್ರಾಥಮಿಕ ಕೃಷಿಕರ ಸಾಲ ವಿತರಣಾ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಜಿ ಲೋಕಸಭಾ ಸದಸ್ಯರಾದಂತಹ ಚಿಕ್ಕೋಡಿ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬ್ಯಾಂಕ್ನ ಸಾಲ ವಿತರಣೆ ಮತ್ತು ಈ ವರ್ಷ ಉಳಿತಾಯ ಹಾಗೂ ಠೇವಣಿ ಖರ್ಚು ವೆಚ್ಚದ ಬಗ್ಗೆ ಬಿಎಸ್ ರಬ್ಬಗಲ್ ಸಮಗ್ರವಾದ ಮಾಹಿತಿಯನ್ನು ಇದೇ ವೇಳೆ ಎಲ್ಲರಿಗೂ ನೀಡಿದ್ದಾರೆ. ನಂತರ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ರಮೇಶ್ ಕತ್ತಿ ಸಾಲಗಾರರಿಗೆ ಮರುಪಾವತಿ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಸ್ವಸಹಾಯ ಸಂಘಗಳ ಮುಖಾಂತರ 10 ಲಕ್ಷಕ್ಕೆ ಮೀರದಂತೆ ಕಡಿಮೆ ಬಡ್ಡಿದರದಲ್ಲಿ ರಿಯಾಯಿತಿ ಬಡ್ಡಿದರದಲ್ಲಿ ಸಾಲವನ್ನು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಹುಶಃ ಸಾವಿರಾರು ಮಹಿಳಾ ಸಂಘಗಳಿಗೆ ಇವತ್ತು ದಿವಸ 38 ಕೋಟಿಗಿಂತಲೂ ಹೆಚ್ಚಿಗೆ ನಾವು ಸಾಲವನ್ನು ವಿತರಣೆ ಮಾಡಿದ್ದೇವೆ. ಅದರಲ್ಲಿ 100% ರಿಕವರಿ ಅದ ಮತ್ತು ಸರ್ಸಾರ ಅವರ ಎಸ್ ಪಿ ಯಲ್ಲಿ ನಾನು ಅಂದಾಜು ಲೆಕ್ಕ ಮಾಡಿ ನೋಡಿದ್ರೆ 12-16 ಕೋಟಿ ರೂಪಾಯಿ ಉಳಿತಾಯ ಅವರವರ ಎಸ್ ಪಿ ಯಲ್ಲಿ ಇವತ್ತು ಜಮಾ ಇದೆ. ಇದರರ್ಥ ಹೆಣ್ಮಕ್ಕಳು ಉಳಿತಾಯದ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಮತ್ತು ಇದು ದೇಶದ ಒಂದು ಆರ್ಥಿಕ ಪ್ರಗತಿಗೆ ಒಳ್ಳೆಯ ಹೆಜ್ಜೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಬರುವ 31/3/2023 100 ಕೋಟಿಗಳ ಸ್ವಸಹಾಯ ಸಾಲವನ್ನು ಕೊಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅಪ್ಪ ಸಾಬ್ ಕೂಲಗೂಡೆ, ಎಲ್ ಬಿ ಚೌಗಲ, ವಕೀಲರಾದಂತಹ ಎನ್ ಕೆ ಕರಣ್ಣವರ್, ಎಲ್ ಬಿ ಮರಡಿ, ವಿ ಎಂ ದಳವಾಯಿ ಸೇರಿದಂತೆ ಮತ್ತು ರಾಯಭಾಗ ತಾಲೂಕಿನ ಬಿಡಿಸಿಸಿ ಬ್ಯಾಂಕ್ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾಲ ಪಡೆದುಕೊಳ್ಳುವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಯಲ್ಲಪ್ಪ ಮಬನೂರ್, ರಾಯಭಾಗ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.